ರೈತ ಹರೀಶನಿಗೆ ತನ್ನ ಪತ್ನಿ ಕಂಚನ್ನಿಂದ 3 ಗಂಡು ಮಕ್ಕಳು ಜನಿಸಿದರು. ಯಾವಾಗ ಹರೀಶನಿಗೆ ವಯಸ್ಸಾಗತೊಡಗಿತೋ ಆಗ ಅವನು ತನ್ನ ತೋಟದಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟನು. ಈಗ ನನಗೆ ಮುಂಚೆ ತರ ಕೆಲಸ ಮಾಡೋಕ್ಕಾಗ್ತಿಲ್ಲ, ಇಡೀ ದಿನ ನಿಶಕ್ತಿ ಅನಿಸುತ್ತೆ. ಈಗ ಸಮಯ ಬಂದಿದೆ, ನಿಮ್ಮ ಕೆಲಸನ ಈಗ ನೀವು ಮೂವರಲ್ಲೂ ಹಂಚಿಬಿಡಬೇಕು ಅನ್ಸುತ್ತೆ. ಈಗ ಅರೆ ಹೊಲ ಗದ್ದೆಗಳ ಜವಾಬ್ದಾರಿ ಯಾರಿಗೆ ಕೊಡ್ಲಿ? ಎಲ್ಲಕ್ಕಿಂತ ಲಾಯಕ್ ಮಗ ಯಾರು ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಈ ಮೂವರ ಪರೀಕ್ಷೆ ಯಾಕೆ ತಗೋಬಾರ್ದು ಹೇಳಿ? ಮಾರನೇ ದಿನ ಬೆಳಿಗ್ಗೆನೆ ಹರೀಶನು ತನ್ನ ಮಕ್ಕಳಾದ ಕಮಲೇಶ್, ಮಹೇಶ್ ಹಾಗೂ ಜಿನೇಶನನ್ನು ಕರೆದ. ನಿಮ್ಮ ಮೂರು ಜನರಲ್ಲಿ ಯಾರು ಜಾಸ್ತಿ ಜವಾಬ್ದಾರಿ ಇರೋರು ಅನಿಸ್ತಿರೋ ನಾನು ಹೊಲ ಗದ್ದೆಗಳನ್ನ ಅವ್ರ ಹೆಸರಿಗೆ ಬರೀತೀನಿ. ಅಪ್ಪ, ಎಲ್ಲಕ್ಕಿಂತ ಜವಾಬ್ದಾರಿ ನನಗೆ ಇರೋದು. ನೀವಿಬ್ರು ನನಗಿಂತ ಚಿಕ್ಕವರು ಮತ್ತೆ ಬುದ್ಧಿನೂ ಕಮ್ಮಿ. ಎಲ್ಲಕ್ಕಿಂತ ಜವಾಬ್ದಾರಿ ನನಗಿರೋದು. ಇಲ್ಲ, ಅದಕ್ಕೆ ನಾನೇ ಲಾಯಕ್ಕು. ಈ ಮಾತಿನ ನಿರ್ಧಾರ ನಾನು ಮಾಡ್ತೀನಿ. ಮಾರನೇ ದಿನ ಬೆಳಿಗ್ಗೆ ಹರೀಶನು ತನ್ನ 3 ಜನ ಮಕ್ಕಳನ್ನು ಹಸುವಿನ ಬೇಲಿಯ ಬಳಿ ಕರೆದನು. ಅರೆ ಅಣ್ಣ, ಅಪ್ಪ ಇಷ್ಟು ಬೆಳಗ್ಗೆ ಬೆಳಗ್ಗೆ ಇಲ್ಯಾಕೆ ಕರೆದ್ರು? ಈ ಕೊಠಡಿಯಲ್ಲಿ 3 ಮಾಯಾ ಹಸುಗಳಿವೆ. ನೀವು 3 ಜನ ಒಬ್ಬೊಬ್ರು ಒಂದೊಂದು ಹಸುನ ಸಾಕಬೇಕು. ಅದ್ರ ಜೊತೆಗೆ ಗದ್ದೆ ಕರ್ಕೊಂಡೋಗಿ ಕೆಲಸನೂ ಮಾಡಬೇಕು. ನಿಮ್ಮ 3 ಜನರಲ್ಲಿ ಯಾರು ತುಂಬ ಪ್ರಾಮಾಣಿಕ, ಶ್ರಮ ಪಡೋರು ಮತ್ತು ಅರ್ಹರಾಗಿರ್ತಾರೋ 10 ದಿನ ಆದಮೇಲೆ ಅವರ ಹಸು ಚಿನ್ನದಾಗ್ಬಿಡುತ್ತೆ. ಆಮೇಲೆ ನಾನು ನನ್ನ ಹೊಲ ಗದ್ದೆಗಳನ್ನ ಅವನಿಗೆ ಕೊಡ್ತೀನಿ. ಈ ಗದ್ದೆ ಅಂತೂ ನನಗೆ ಬರುತ್ತೆ. ಇಲ್ಲ, ನನಗೆ ಸಿಗುತ್ತೆ. ಹರೀಶನು ತನ್ನ 3 ಜನ ಮಕ್ಕಳಿಗೆ 10 ದಿನದ ಕಾಲಾವಕಾಶವನ್ನು ನೀಡಿದ. 3 ಜನ ಮಕ್ಕಳು ತಮ್ಮ ತಮ್ಮ ಹಸುಗಳ ಜೊತೆಯಲ್ಲಿ ಹೊರಟರು. ಅವರು ದಿನವಿಡೀ ತೋಟದಲ್ಲಿ ಕೆಲಸನೂ ಮಾಡಬೇಕಿತ್ತು ಹಾಗೂ ಅವರವರ ಹಸುಗಳ ರಕ್ಷಣೆಯನ್ನು ಮಾಡಬೇಕಿತ್ತು. ಶುರುವಿನಲ್ಲಂತೂ 3 ಜನ ತಮ್ಮ ಹಸುವನ್ನು ಚೆನ್ನಾಗಿ ನೋಡಿಕೊಂಡರು. ಆದರೆ 2 ದಿನಗಳ ನಂತರ ಮಹೇಶ್ ಹಾಗೂ ಕಮಲೇಶ್ ಹಸುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರುತ್ಸಾಹ ತೋರಿದರು. ಏ, ಎಷ್ಟು ಮೇವು ತಿಂತೀಯ ನೀನು? ನಾನು ನಿನ್ನ ಮೇವು ತಿನ್ಸ್ಕೊಂತಾನೆ ಇರಲಾ ಅಥವಾ ಗದ್ದೆನೂ ಮಾಡ್ಲಾ? ಎಲ್ಲರಿಗಿಂತ ದೊಡ್ಡ ಮಗ ಕಮಲೇಶ್ ತೋಟದಲ್ಲಿ ಕೆಲಸ ಮಾಡುವ ಬದಲು ಹಸುವಿನ ಪಕ್ಕದಲ್ಲಿ ಕುಳಿತುಕೊಂಡೇ ಇರುತ್ತಿದ್ದ. ತಗೋ, ಇನ್ ಸ್ವಲ್ಪ ಮೇವು ತಿನ್ನು. ನಿನಗೆ ಇನ್ನೂ ಮೇವು ಕೊಡ್ತೀನಿ ಬೇಕಾದ್ರೆ, ಆದ್ರೆ ನೀನು ಚಿನ್ನದ ಹಸು ಆಗ್ಬಿಡು ಸಾಕು. ಆದರೆ 3ನೇ ಮಗ ಜಿನೇಶ್ ಅವನ ಹಸುವನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಿದ್ದನು ಮತ್ತು ಹಾಗೆಯೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು. ಹೀಗೆ 10 ದಿನಗಳು ಕಳೆದವು. ಈಗ ಆ 3 ಜನರದ್ದು ತಮ್ಮ ತಂದೆಯನ್ನು ಭೇಟಿಯಾಗುವ ಸರದಿ. ಅಯ್ಯೋ ದೇವ್ರೆ, ನನ್ನ ಹಸು ಚಿನ್ನದ ಹಸು ಆಗ್ಲೇ ಇಲ್ವೇ? ಅಪ್ಪ ಗದ್ದೆಗಳನ್ನ ಬೇರೆ ತಮ್ಮಂದ್ರಿಗೆ ಬರೆದ್ಬಿಟ್ರೆ ಏನಪ್ಪ ಮಾಡೋದು? ಒಂದು ಕೆಲಸ ಮಾಡ್ತೀನಿ, ಈ ಹಸುವಿನ ಮೇಲೆ ಚಿನ್ನದ ಬಣ್ಣ ಲೇಪನ ಮಾಡ್ಬಿಡ್ತೀನಿ. ನಿಲ್ಲು, ಎಲ್ಲಿ ಹೋಗ್ತಿದ್ಯಾ? ನಿಲ್ಲು. ಕಮಲೇಶನ ತರ ಮಹೇಶನು ಭಯದಿಂದ ಚಿನ್ನದ ಬಣ್ಣವನ್ನು ಅದರ ಮೈ ತುಂಬಾ ಬಳಿದನು. ಅರೆ, ಏನ್ ಕೊಂಬು ತೋರಿಸ್ತಿದ್ಯಾ? ಇರು 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 ಈಗ್ಲೇ ನಿನ್ ಬಾಲ ಹಿಡ್ಕೊಂತೀನಿ. ಹರೀಶನ 3 ಜನ ಮಕ್ಕಳು ತಮ್ಮ ತಮ್ಮ ಹಸುವನ್ನು ಹಿಡಿದು ಹರೀಶನನ್ನು ಭೇಟಿಯಾಗಲು ಹೊರಟರು. ಕಮಲೇಶ್ ಹಾಗೂ ಮಹೇಶನ ಚಿನ್ನದ ಹಸುಗಳನ್ನು ಕಂಡು ಹರೀಶನು ಆಶ್ಚರ್ಯಚಕಿತನಾಗುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಜಿನೇಶನು ಅಲ್ಲಿಗೆ ಬರುತ್ತಾನೆ. ಆದರೆ ಅವನ ಹಸುವು ಮೊದಲಿನ ತರ ಬೆಳ್ಳಗೆ ಕಾಣಿಸುತ್ತಿತ್ತು. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ, ನಾನು ನಿಮಗೆ ಹೇಳಿದಾಗೆ ನನ್ನ ಮಾತು ಹೋಲಿಸ್ಕೊಳ್ಳೋಕೆ ಆಗಲಿಲ್ಲ. ಇದು ಸ್ವಲ್ಪ ಹಣ ಇದೆ, ನಾನು ಹಸುವಿನ ಹಾಲನ್ನ ಮಾರಿ ಸಂಪಾದಿಸಿದ್ದು. ನೀವು ಹೊಲ ಗದ್ದೆನ ಅಣ್ಣಂದ್ರಿಗೆ ಹಂಚಿಬಿಡಿ. ಈಗ ಹರೀಶನು ನಿರ್ಧರಿಸಬೇಕಾಗಿತ್ತು. ತುಂಬಾ ಯೋಚನೆ ಮಾಡಿ ಅವನು ಈ ನಿರ್ಧಾರಕ್ಕೆ ಬಂದನು. ನನ್ನ ಎಲ್ಲ ಗದ್ದೆಗಳನ್ನ ಇವತ್ತಿಂದ ಜಿಗ್ನೇಶ್ ನೋಡ್ಕೋತಾನೆ. ಇದನ್ನು ಕೇಳಿ ಇಬ್ಬರು ಅಣ್ಣ ತಮ್ಮಂದಿರು ಆಘಾತಕ್ಕೊಳಗಾದರು. ಆದ್ರೆ ಅಪ್ಪ, ನೀವ್ ಹಾಕಿದ್ದ ಷರತ್ತು ಪ್ರಕಾರ ಚಿನ್ನದ ಹಸು ನಮ್ಮ ಹತ್ರ ಇದೆ. ಇವು ಯಾವ ಮಾಯಾ ಹಸುಗಳು ಅಲ್ಲ, ಇವು ಯಾವಾಗ್ಲೂ ಚಿನ್ನ ಆಗಕ್ ಸಾಧ್ಯನೇ ಇಲ್ಲ. ಇದು ನಾನು ಸುಮ್ಮನೆ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಹೇಳಿದ್ದೆ, ಆದರೆ ನೀವು ನಿಮ್ಮ ಸ್ವಾರ್ಥಕ್ಕೆ ಈ ಹಸುವಿನ ಮೇಲೆ ಏನೇನೋ ಅಂಟಿಸ್ಬಿಟ್ರಿ, ಅದಕ್ಕೆ ಎಷ್ಟು ತೊಂದರೆ ಕೊಟ್ಬಿಟ್ರಲ್ಲೋ. ನೀವಿಬ್ರು ಅಣ್ಣ ತಮ್ಮರಿಗೆ ಶಿಕ್ಷೆ ಏನು ಗೊತ್ತಾ? ನೀವಿಬ್ರು ಇನ್ಮೇಲೆ ದನದ ಕೊಠಡಿ ನೋಡ್ಕೋಬೇಕು. ಈ ಕಥೆಯಿಂದ ನಾವು ಏನನ್ನು ಕಲಿಯುತ್ತೀವಿ ಎಂದರೆ, ಯಾವ ವ್ಯಕ್ತಿ ಏನನ್ನೂ ಅಪೇಕ್ಷಿಸದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೋ ಅವನು ತನ್ನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುತ್ತಾನೆ. ಧರಂ ಒಬ್ಬ ಶ್ರೀಮಂತ ರೈತ ಆಗಿದ್ದ. ಅವನ ಹತ್ರ ತುಂಬಾ ಹಸುಗಳಿದ್ವು. ಧರಂ ದಿನನಿತ್ಯ ಹಾಲ್ ಕರೆದು ಅದನ್ನ ಸಂತೆಲ್ ಮಾರ್ತಿದ್ದ. ಆದ್ರೆ ಧರಂ ತನ್ನ ಹಸುಗಳನ್ನ ಸರಿಯಾಗಿ ಪಾಲನೆ ಪೋಷಣೆ ಮಾಡ್ತಿರ್ಲಿಲ್ಲ. ಒಂದಿನ ಧರಂ ಹಸು ರಾಣಿ ತುಂಬಾ ಹುಷಾರ್ ತಪ್ಪಿದ್ಲು. ಅದು ಹಾಲ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿತ್ತು. ಧರಂ ಆಗ ಒಬ್ಬ ವೈದ್ಯನ ಕರ್ದ. ಧರ್ಮ ಅವರೇ, ನೀವು ಈ ಹಸುನ ತುಂಬಾನೇ ಹುಷಾರಾಗಿ ನೋಡ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ಇದು ಸತ್ ಹೋಗ್ಬಿಡುತ್ತೆ. ಅದೇನೋ ಸರಿ ಡಾಕ್ಟರ್ ಸಾಹೇಬ್ರೆ, ಆದ್ರೆ ನನಗೆ ಹೇಳಿ, ಈ ಹಸು ಮತ್ತೆ ಹಾಲು ಯಾವಾಗಿಂದ ಕೊಡುತ್ತೆ? ಅದು ಏನು ಹೇಳಕ್ಕಾಗಲ್ಲ, ಆದ್ರೆ 5-6 ತಿಂಗಳಂತೂ ಆಗತ್ತೆ ಅದಕ್ಕೆ. ಧರಮ್ ಡಾಕ್ಟರ್ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಯೋಚನೆ ಮಾಡೋದಕ್ ಶುರು ಮಾಡ್ದ, ರಾಣಿನ ಏನ್ ಮಾಡ್ಬೇಕು ಅಂತ. ಸಂಜೆ ಹೊತ್ತಲ್ಲಿ ಅವನು ಓಡಾಡ್ಕೊಂಡು ಒಂದ್ ಯೋಚನೆ ಮಾಡ್ದ. ಹೇಗೂ ಈಗ ರಾಣಿ ಹಾಲ್ ಕೊಡೋದನ್ನ ನಿಲ್ಸಿದಾಳೆ, ಅವಳ ಮೇಲೆ ದುಡ್ಡು ಖರ್ಚು ಮಾಡಿ ಏನು ಪ್ರಯೋಜನ ಆಗತ್ತೆ? ಅವಳಿಗೆ ಒಟ್ಟು ಬೂಸ ಔಷಧಿ ಎಲ್ಲಾನು ವೇಸ್ಟ್ ಆಗ್ಬಿಡತ್ತೆ. ಅದ್ರ ಬದಲಾಗಿ ನಾನು ಇವಳನ್ನ ಕರ್ಕೊಂಡು ಹೋಗಿ ಕಾಡಲ್ಲೇ ಬಿಟ್ಬಿಡ್ತೀನಿ, ಮಿಕ್ಕಿದೆಲ್ಲ ಆ ದೇವ್ರಿಗೆ ಬಿಟ್ಟಿದ್ದು, ಅವನೇ ನೋಡ್ಕೊಳ್ಳಿ. ಆಮೇಲೆ ಧರಂ ರಾಣಿನ್ ಕರ್ಕೊಂಡು ಕಾಡಲ್ಲಿ ಬಿಟ್ಬಿಟ್ಟ. ರಾಣಿ ಕಾಡಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಅಲ್ದಾಡ್ತಿದ್ಲು. ಆಮೇಲೆ ಸುಸ್ತಾಗಿ ತಲೆ ತಿರುಗಿ ಬಿದ್ದೋಯ್ತು. ಮಾರನೇ ದಿನ ಮಾಧವ್ ಮತ್ತೆ ತನ್ನ ಹೆಂಡತಿ ಲತಾ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ರು. ಅಲ್ಲಿ ತಲೆ ತಿರುಗಿ ಬಿದ್ದಿದ್ದ ರಾಣಿನ ಅವ್ರು ನೋಡಿದ್ರು. ಏನ್ರಿ, ನೀರ್ ಕುಡಿ. ಮಾಧವ್ ಮತ್ತೆ ಲತಾ ಆ ಹಸುಗೆ ನೀರ್ ಕುಡಿಸಿದ್ರು. ಅದಾದ್ಮೇಲೆ ಮಾಧವ್ ತನ್ನ ಊರಿಗೆ ವಾಪಸ್ ಹೋದ. ಊರಿಂದ ಒಂದ್ ಎತ್ತಿನ ಗಾಡಿನ ತಗೊಂಡ್ ಬಂದ. ಅಲ್ಲಿ ಮಾಧವ್ ರಾಣಿನ ಎತ್ತಿನ ಗಾಡಿಗೆ ಹತ್ಸಿ ತನ್ನ ಊರಿಗೆ ಕರ್ಕೊಂಡ್ ಹೋದ. ಇಲ್ಲಿ ಮಾಧವ್ ಮತ್ತೆ ಲತಾ ರಾಣಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಇಡೀ ರಾತ್ರಿ ಲತಾ ರಾಣಿ ಹತ್ರ ಕೂತ್ಕೊಂಡು ತಣ್ಣೀರ್ ಬಟ್ಟೆ ಹಾಕ್ತಿದ್ಲು. ಅವಳು ರಾಣಿಗೆ ಔಷಧಿಗಳನ್ನು ಕೊಟ್ಲು. ಮಾಧವ್ ಮತ್ತೆ ಲತಾ ಮಾಡಿದ್ದು ಪರಿಶ್ರಮದಿಂದ 10 ದಿನದಲ್ಲಿ ರಾಣಿ ಹುಷಾರಾಗಿ ಆರಾಮಾದ್ಲು. ಅವಳ ಆರೋಗ್ಯ ಕೂಡ ಚೇತರಿಸ್ಕೊಳಕ್ ಶುರುವಾಯ್ತು. 1 ತಿಂಗಳಾದ್ಮೇಲೆ ರಾಣಿ ತುಂಬಾ ಆರೋಗ್ಯವಾಗಿದ್ಲು. ಆಮೇಲೆ ರಾಣಿ ಹಾಲ್ ಕೊಡೋದಕ್ಕೂ ಶುರು ಮಾಡಿದ್ಲು. ಇವಾಗ ರಾಣಿ ಮಾಧವ್ ಮತ್ತೆ ಲತಾಗೆ ಪ್ರಿಯವಾದ ಪ್ರಾಣಿ. ಲತಾ ಇಡೀ ದಿನ ರಾಣಿನ ಚೆನ್ನಾಗ್ ನೋಡ್ಕೋತಿದ್ಲು. 1 ವರ್ಷದ ನಂತರ ಧರಂ ಯಾವ್ದೋ ಕೆಲ್ಸದ ಮೇಲೆ ಮಾಧವ್ ಊರಿಗೆ ಬರ್ತಾನೆ. ಆಗ ಅವನು ಲತಾ ಜೊತೆ ರಾಣಿ ನಡ್ಕೊಂಡ್ ಬರೋದನ್ನ ನೋಡ್ತಾನೆ. ರಾಣಿ ಆರೋಗ್ಯವಾಗಿರೋದನ್ನ ನೋಡಿ ಧರಂಗೆ ತುಂಬಾ ಸಂತೋಷ ಆಗತ್ತೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅವನ್ ಮನ್ಸ್ ಬದ್ಲಾಗತ್ತೆ. ಕೋಪ ಮಾಡ್ಕೊಂಡು ಲತಾ ಹತ್ರ ಹೋಗ್ತಾನೆ. ಈ ಹಸು ನಂದು. ಇಲ್ಲ ಇಲ್ಲ, ಈ ಹಸು ನಂದು. ಇದು ಹುಡ್ದಾಗಿಂದ ನಾನೇ ಸಾಕಿರೋದಿದನ್ನ. ಈ ಹಸು ನಮ್ಗೆ 1 ವರ್ಷದಿಂದ ಕಾಡ್ನಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಆಹಾ, ನಾನೇ ಕಾಡಲ್ಲಿ ಇವಳನ್ನ ಮೀಸ ಕರ್ಕೊಂಡು ಹೋಗಿದ್ದೆ, ಆದ್ರೆ ಇದು ತಪ್ಪಿಸ್ಕೊಬಿಡ್ತು ನನ್ನಿಂದ. ಈಗ ನನಗೆ ನನ್ನ ರಾಣಿನ ವಾಪಸ್ ಕೊಡಿ. ಈಗ ಇದು ನನ್ನ ಹಸು, ನಾನು ಯಾವತ್ತೂ ನಿನಗೆ ಹಿಂದಿರುಗಿಸಲ್ಲ. ಇಬ್ರು ಜಗಳ ಮಾಡ್ತಿರ್ತಾರೆ. ಆಮೇಲೆ ಈ ವಿಷಯನ ಊರಿನ ಪಂಚಾಯಿತಿಗೆ ತಿಳಿಸ್ತಾರೆ. ಧರಮ್, ನೀನು ಈ ಹಸುನ ಚಿಕ್ಕದ್ರಿಂದ ಸಾಕಿದ್ಯಾ ಅಲ್ವಾ? ಹಾ, ಸಾಕಿದ್ದೀನಿ. ಮತ್ತೆ ಲತಾ, ನೀನು ಇದನ್ನ ಸಾಯೋದ್ರಿಂದ ಬಚಾವ್ ಮಾಡಿದ್ಯಾ ಅಲ್ವಾ? ಹೌದು ಯಜಮಾನ್ರೆ. ಇದಂತೂ ತುಂಬಾನೇ ಕಷ್ಟವಾದಂಥ ಪರಿಸ್ಥಿತಿ. ನನ್ನ ಕೈಲಿ ಇದನ್ನ ತೀರ್ಮಾನ ಮಾಡೋದಕ್ಕೆ ಆಗಲ್ಲ. ಒಂದು ಐಡಿಯಾ, ರಾಣಿನೇ ತೀರ್ಮಾನ ಮಾಡಲಿ ಅವಳ ಮಾಲೀಕರು ಯಾರು ಅನ್ನೋದನ್ನ, ಮತ್ತೆ ಅವಳು ಯಾರ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ ಅನ್ನೋದನ್ನ. ಅದನ್ನು ನೋಡೋಣ. ಸರ್ಪಂಚರು ಹೇಳಿದ ಹಾಗೆ ಮಾಧವ್ ರಾಣಿನ ಪಂಚಾಯಿತಿ ಕರ್ಕೊಂಡ್ ಬರ್ತಾನೆ. ಒಂದ್ ಕಡೆ ಧರಂ ನಿಂತ್ಕೊಂಡಿರ್ತಾನೆ, ಇನ್ನೊಂದ್ ಕಡೆ ಲತಾ ನಿಂತ್ಕೊಂಡಿರ್ತಾಳೆ. ರಾಣಿ ಇಬ್ರು ನೋಡಿ ಕೊನೆಗೆ ಲತಾ ಹತ್ರ ಹೊಟ್ಟೋಗ್ತಾಳೆ. ಲತಾ ಖುಷಿಯಾಗಿ ಮುದ್ದು ಮಾಡ್ತಾಳೆ. ಹಾ, ಸರಿ ಹೋಯ್ತು. ಈಗ ರಾಣಿನೇ ತೀರ್ಮಾನ ಮಾಡಿದಾಳೆ ಅವಳು ಯಾರ ಜೊತೆ ಇರ್ಬೇಕು ಅನ್ನೋದನ್ನ, ಅದು ಲತಾ ಜೊತೆ. ಧರಂಗೆ ತುಂಬಾ ಬೇಜಾರಾಗೋಗುತ್ತೆ. ಆಮೇಲೆ ಲತಾ ಮತ್ತೆ ಮಾಧವ್ಗೆ ತುಂಬಾ ಖುಷಿ ಆಗೋಗುತ್ತೆ. ಈ ಕಥೆಯಿಂದ ನಮ್ಗೇನ್ ಅರ್ಥ ಆಯ್ತು ಅಂದ್ರೆ, ಪ್ರಾಣಿಗಳಿಗೆ ಪ್ರೀತಿ ಮತ್ತೆ ಅನುಕಂಪ ತುಂಬಾ ಮುಖ್ಯ ಅಂತ.